ಅಲ್ಲಿಂದಲೇ ಶುರುವಾಯಿತು. ಶಿವಣ್ಣ, ನಿನ್ನ ರಕ್ಸಪ್ತಿಮಿಂದ ನಾನು ಲವ್ ಮಾಡ್ತಾ ಇದ್ದೀನಿ. ಸೊ ನಾವು ಒಂಥರ ಲವರ್ಸ್ ತರ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಓ ಮತ್ತೆ ಅವ್ನ ಸಿನಿಮಾ ಇಡೀ ಇಂಡಿಯನ್ ಇಂಡಸ್ಟ್ರಿ ನಿಂಗೆ ತಿರುಗಿ ನೋಡ್ತು ಅಂದ್ರೆ, ಐ ಥಿಂಕ್ ಸಾಕಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಾದ್ರೆ ನಮ್ಮ ತಾಯಿ ಅವ್ರ ಪ್ರೊಡಕ್ಷನ್. ಯಾಕಂದ್ರೆ ನಮ್ಮ ತಾಯಿ ಅವ್ರ ಹತ್ರ ಚಾಮುಂಡೇಶ್ವರಿ ತಾಯಿ ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಅಂಥ ತಾಯಿ ನಮ್ಮ ಅಣ್ಣಕ್ಕೆ ಬಂದರು, ಅಪ್ಪಾಜಿ ಅಂತ ತಂದೆಗೆ ನನ್ನ ಮಗನಾಗ ಬಂದರು. ನನ್ನ ಪುಣ್ಯ, ಐ ಥಿಂಕ್ ಗೊತ್ತಿಲ್ಲ ನಾನು ಇನ್ನೂ ಎಷ್ಟು ಪುಣ್ಯ ತಗೊಳ್ತೀನಿ ಗೊತ್ತಿಲ್ಲ. ಹೊಸ ಡೈರೆಕ್ಟರ್ ಬರ್ತಾ ಇದ್ರೆ ದುನಿಯಾ ವಿಜಯ್ ಅವರು, ಮುಂದೊಂದು ದಿನ ಅವರೊಂದು ಕತೆ ತಗೊಂಡ್ಬರ್ತಾರೆ, ಅವ್ರು ಡೈರೆಕ್ಟ್ ಮಾಡ್ಬೇಕು ಅಂತ ನಿಮ್ಗೆ ಡೈರೆಕ್ಟ್ ಮಾಡ್ಬೇಕು ಅಂತ ಆಸೆ ಪಟ್ಟರೆ ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಶಿವಣ್ಣ ಯಾರೇ ಬಂದು ಮಾಡಿದ್ರು ಮಾಡ್ತೀನಿ, ವಿಜಯ್ ಮಾಡಿದ್ರೆ ಮಾಡಲ್ವ. ಯಾರು ಬರ್ತಾರೆ ಮಾಡಿದ್ರೆ ಎಲ್ಲಾರು ಬರ್ತಾರೆ. ಶಿವಣ್ಣ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಎಷ್ಟು ಸಿನಿಮಾ ಮಾಡ್ತಾರೆ, 25 ಸಿನಿಮಾ ಸರಿ. ಏನು ಮಾಡಕ್ಕೆ, ಸಿನಿಮಾ ಮಾಡಬೇಕು, ಯಾಕೆ ಮಾಡಬಾರ್ದು, ಹೆಂಗೆ ಹೋಗುತ್ತೆ ಬಿಡಿ ಆಮೇಲೆ ಪ್ರಶ್ನೆ. ಯಾರು ಏನೇನೋ ಆಸೆ ಕಟ್ಕೊಂಡ್ಬರ್ತಾರೆ, ಒಂದು ಆಸೆ ಕ್ಲಿಕ್ ಆಗ್ಬೋದಲ್ಲ, ಕ್ಲಿಕ್ ಆದಾಗ ಒಬ್ಬ ಡೈರೆಕ್ಟ್ ಹುಡ್ಕೋತಾನಲ್ಲ. ಏನು ಮಾಡಕ್ಕೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲ ಎಫೆಕ್ಟ್. ಐ ಡೋಂಟ್ ನೋ ಆಕ್ಚುಲಿ, ಇನ್ನೂ ಏನು ಏನು ಯೋಚನೆ ಮಾಡೋದು ಗೊತ್ತಿಲ್ಲ. ಒಳ್ಳೆ ಐ ಥಿಂಕ್ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್, ಇದೆಲ್ಲ ಬಿಟ್ಟು ಬೇರೆ ಒಂದು ವಿಭಿನ್ನವಾದ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಲೋಕಲ್ ಕ್ಯಾರೆಕ್ಟರ್ ಅಂದರೆ ಒಬ್ಬ ಯಾರು ಎಕ್ಸಿಸ್ಟ್ ಆದಾಗ ಏನು ಒಂದು ಒಬ್ಬ ಏನೊಬ್ಬ ಏನಂತೀವಿ ತೋಟಿ ಅಂತೀವಿ. ತೋಟಿ ಅಂದರೆ ಈ ಕಷ್ಟ ಎಲ್ಲ ಕ್ಲೀನ್ ಮಾಡ್ತಾನೆ, ಈ ಡ್ರೈನೇಜ್ ಬ್ಲಾಕ್ ಆದಾಗ ಅಂತ ಒಂದು ರೋಲ್ ಮಾಡಬೇಕಂತ ಆಸೆ. ಯಾಕಂದರೆ ಇಲ್ಲಿ ಸೊಸೈಟಿ ಕ್ಲೀನ್ ಮಾಡಬೇಕಾಗಿ ಜಾಸ್ತಿ ಇದೆ, ಬರೀ ಅದು ಕ್ಲೀನ್ ಮಾಡೋದಲ್ಲ, ಅದು ರಿಲೇವೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎನರ್ಜಿ, ನಿಮ್ಮ ನಗು, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನೀವು ಯಾವಾಗಲೂ ಚಿರ ಯುವಕನಾಗೆ ಮಿಂಚ್ತಾ ಇರಿ, ನೀವು ನಮ್ಮೆಲ್ಲರ ಇನ್ಸ್ಪೈರ್ ಮಾಡ್ತಾ ಇರಿ ಶಿವಣ್ಣ. ಥ್ಯಾಂಕ್ ಯು, ವಿ ಆಲ್ ಲವ್ ಯು. ಅಂಡ್ ಮತ್ತೊಂದು ದೊಡ್ಡ ಚಪ್ಪಾಳೆ ಶಿವಣ್ಣ ಅವರಿಗೆ.